ಮುಖ್ಯಮಂತ್ರಿಗಳಂತ ಸಿದ್ದರಾಮಯ್ಯನವರು ಬಸವಣ್ಣ ಹುಟ್ಟಿದ ದಿನ ಅಧಿಕಾರವನ್ನು ತೆಗೆದುಕೊಂಡ್ರು 2013ರಲ್ಲಿ ತೆಗೆದುಕೊಂಡಂತ ನಾ ಮೊದಲನೇ ದಿನ ಆಹಾರ ಭದ್ರತೆ ಕಾಯ್ದೆಯನ್ನ ಗಮನದಲ್ಲಿಟ್ಕೊಂಡು ಎಲ್ಲರಿಗೂ ಕೂಡ ಅನ್ನ ಭಾಗ್ಯವನ್ನ ಕೊಟ್ಟದ್ದನ್ನ ಯಾರು ಕೂಡ ಮರೀಲಿಕ್ಕೆ ಸಾಧ್ಯ ಇಲ್ಲ. ಅದಾದ್ಮೇಲೆ ಕ್ಷೀರಭಾಗ್ಯ ರೈತರಿಗೋಸ್ಕರ ಯಶಸ್ವಿನಿ ಹಿಂಗೆ ಹತ್ತಾರು ಕಾರ್ಯಕ್ರಮಗಳು ಕೊಟ್ಟು ಭಾಗ್ಯಗಳ ಸರ್ದಾರ ಅಂತೇಳಿ ಅನ್ಸ್ಕೊಂಡ್ರು. ಎಸ್ ಎಂ ಕೃಷ್ಣಾರವರು ಮುಖ್ಯಮಂತ್ರಿ ಆಗಿದ್ರು ಕಾಂಗ್ರೆಸ್ ನಿಂದ, ವೀರಪ್ಪ ಮೊಯ್ಲಿ ಮುಖ್ಯಮಂತ್ರಿ ಆಗಿದ್ರು, ಸಿಟಿ ತೆಗೆದುಕೊಂಡು ಬಂದ್ರು. ಎಸ್ ಎಂ ಕೃಷ್ಣ ಬಿಸಿ ಊಟ ತಂದ್ರು, ಶ್ರೀಶಕ್ತಿ ಸಂಘಗಳನ್ನ ತಂದ್ರು, ಐಟಿ ಬಿಟಿ ಕ್ಷೇತ್ರಕ್ಕೆ ಬೆಂಗಳೂರನ್ನ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ತೆಗೆದುಕೊಂಡು ಬಂದ್ರು. ಇದೆಲ್ಲ ಸಾಧನೆಗಳು. ಅದಾದ್ಮೇಲೆ ಸಿದ್ದರಾಮಯ್ಯನವರ ಮುಖಂಡತ್ವ ನನ್ನ ಅಧ್ಯಕ್ಷತೆಯಲ್ಲಿ ಕಾಂಗ್ರೆಸ್ ಸರ್ಕಾರ ಬಂತು. ಈ 5 ಗ್ಯಾರಂಟಿಗಳನ್ನು ತಂದು ಕೊಟ್ಟಿದ್ದೇವೆ. ನಾನು ಕುಮಾರಸ್ವಾಮಿ ಅವರೇ, ಗೌರವಾನ್ವಿತ ದೇವೇಗೌಡರೇ, ಕಣ್ಣೀರು ಹಾಕ್ತಿದ್ರಿ ಬಂದು ಚನ್ನಪಟ್ಟಣಕ್ಕೆ ಎಲೆಕ್ಷನ್ ಟೈಮಲ್ಲಿ ಕಣ್ಣೀರು ಹಾಕ್ತಿದ್ರಿ, ನಾನು ನಿಮ್ಮ ಸಾಕ್ಷಿ ಗುಡ್ಡೆ ಏನು ಅಂತ ಕೇಳಕ್ಕೆ, ನಿಮ್ಮ ದೇವೇಗೌಡರ ಸಾಕ್ಷಿ ಗುಡ್ಡೆ ಈ ಹಾಸ್ಯದಲ್ಲಿ ಈ ರಾಜ್ಯದಲ್ಲಿ ಏನು ಅಂತ ಕೇಳಲಿಕ್ಕೆ ನಾನೇನು ಅಂತ ನಿಮ್ಗೆ ಬಯಸ್ತಾ ಇದ್ದೀನಿ, ಅದಕ್ಕೆ ತಾವು ಉತ್ತರ ಕೊಡಬೇಕು ಅಂತ ನಾನು ಒತ್ತಾಯ ಮಾಡ್ತಾ ಇದ್ದೀನಿ. ನಾನು ಬೇರೆ ನಿಮ್ಮ ಸಂಸತ್ ಸದಸ್ಯರ ಬಗ್ಗೆ, ಮಾಜಿ ಸಂಸದರ ಬಗ್ಗೆ ನಾನು ಮಾತಾಡೋದಿಲ್ಲ. ಆ ಸಾಕ್ಷಿ ಗುಡ್ಡೆ ಬಗ್ಗೆ ನಾನು ಚರ್ಚೆ ಮಾಡಕ್ಕೆ ಹೋಗುದಿಲ್ಲ, ಅಸಹ್ಯ ಆಗ್ತದೆ. ಆದ್ರೆ ನೀವು ಮಾಡಿದಂತ ಸಾಧನೆ ಗ್ಯಾರಂಟಿ ಏನು? ಅದಕ್ಕೆ ಇವತ್ತು ಈ ಜನ ಕಲ್ಯಾಣ ಕಾರ್ಯಕ್ರಮದಲ್ಲಿ, ಜನ ಕಲ್ಯಾಣ ಸಮಾವೇಶದಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷದ ಇತಿಹಾಸ, ಕಾಂಗ್ರೆಸ್ ಪಕ್ಷದ ಶಕ್ತಿ, ಕಾಂಗ್ರೆಸ್ ಪಕ್ಷದ ಕಾರ್ಯಕ್ರಮ, ಇದನ್ನ ತಮ್ಮೆಲ್ಲರೂ ಕೂಡ ಚರ್ಚೆ ಮಾಡಲಿಕ್ಕೆ ನಾವೆಲ್ಲ ಇಲ್ಲಿಗೆ ಬಂದಿದ್ದೇವೆ. ಇವತ್ತು ಈ ದೇಶದಲ್ಲಿ ಇವತ್ತು ತಾವೆಲ್ಲ ಗಮನಿಸಿದ್ದೀರಿ, ನಾವು ಬದುಕಿನ ಮೇಲೆ ರಾಜಕಾರಣವನ್ನು ನಾವು ಮಾಡ್ತಾ ಇದ್ದೇವೆ. ನಾವು ಯಾವತ್ತು ಕೂಡ ಭಾವನೆ ಮೇಲೆ ನಾವು ರಾಜಕಾರಣ ಮಾಡುವುದಿಲ್ಲ, ಭಾವನೆ ಮೇಲೆ ರಾಜಕಾರಣ ಮಾಡುವುದಿಲ್ಲ, ಧರ್ಮಗಳ ಮೇಲೆ ರಾಜಕಾರಣ ಮಾಡುವುದಿಲ್ಲ. ನಿಮ್ಮೆಲ್ಲರ ಬದುಕಿನ ಮೇಲೆ ನಾವು ರಾಜಕಾರಣ ಮಾಡ್ತೇವೆ. ನಮ್ಮ ಅಧಿಕಾರ ಇವತ್ತು ಏನಿದೆಯಲ್ಲ, ಇದು ನಶ್ವರ. ಆದರೆ ನಮ್ಮ ಸಾಧನೆಗಳು, ಕಾಂಗ್ರೆಸ್ ಪಕ್ಷದ ಸಾಧನೆಗಳು ಅಜಾಮರ. ನಾವೆಷ್ಟೇ ಅಧಿಕಾರದಲ್ಲಿದ್ದರೂ ಕೂಡ, ಏನೇ ಸಾಧನೆ ಮಾಡಿದ್ರು ಕೂಡ, ಕೊನೆಗೆ ಮತದಾರನೇ ಈಶ್ವರ ಅಂತೇಳಿ ನಿಮ್ಮಲ್ಲಿ ನಂಬಿ ನಿಮ್ಗೆಲ್ಲ ಕೃತಜ್ಞತೆಯನ್ನು ಸಲ್ಲಿಸಬೇಕು ಅಂತೇಳಿ ನಿಮ್ಮ ಮುಂದೆ ನಾವಿಲ್ಲಿ ಕೂತಿದ್ದೇವೆ. ಇದು ಜನ ಕಲ್ಯಾಣ, ಕೇವಲ ಜನ ಕಲ್ಯಾಣದ ಸಮಾವೇಶ ಮಾತ್ರ ಅಲ್ಲ.